Hi guys, good morning. ಹೇಗಿದ್ದೀರ ಎಲ್ಲರು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮಗ ನೋಡಿ, ಇವತ್ತು ಸ್ಕೂಲ್ ಇಲ್ಲ ಅವನಿಗೆ. ಚಾನ್ ಗುಡ್ ಮಾರ್ನಿಂಗ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ಹೌ ಆರ್ ಯು ಆಲ್? ಚೋಟು ನೋಡಿ, ಅಲ್ಲಿ ಕೂತ್ಕೊಂಡಿದ್ದಾನೆ, ಟಿವಿಯಲ್ಲಿ ಬಿಸಿ ಇದ್ದಾನೆ. ನಾವು ಈಗ ಮೀನ್ ತರಕ್ಕೆ ಹೋಗ್ತಾ ಇದ್ದೀವಿ. ಮೀನ್ ತರಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೀವಿ. ಮೀನ್ ಖಾಲಿ ಆಗಿದೆ ಮನೆಯಲ್ಲಿ, ಸೊ ಮೀನ್ ತಗೊಂಡ್ ಬರ್ತೀವಿ. ನೋಡಿ, ಮೊಬೈಲ್ ಬೇಕು ಅಂತ ಪಟ ಮಾಡ್ತಾ ಇದ್ದಾನೆ. ನೋಡಿ, ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ. ಹೋಗ್ಲಿಕ್ಕೆ ರೆಡಿಯಾಗಿದ್ದೀವಿ, ಇನ್ನೂ ಬಂದಿಲ್ಲ ನಮ್ಮ ಭಾವ. ಈಗ ಬರ್ತಾರೇನೋ. ಮಗು ಹಾಯ್ ಸಾಂಗ್. ಫೆಲಿಕ್ಸ್, ಫೆಲಿಕ್ಸ್ ಬಾಯ್, ಹಾಯ್ ಇದ್ದಾನೆ. ಇವಳು ನಮ್ಮ ಪಿಂಚು ಫ್ರೆಂಡು, ನಮ್ಮ ಮನೆಗೆ ಆಟ ಆಡಲಿಕ್ಕೆ ಬಂದಿದ್ದಾಳೆ ಪಿಂಚು ಜೊತೆ. ಇವತ್ತು ರಜೆ ಅವರಿಗೆ ಇಬ್ಬರಿಗೆ. ಹಾಯ್ ಹೇಳು ಸನಿಯ, ನಿನ್ನ ಹೆಸರೇನು? ನಮ್ಮ ನೇಬರ್ ಅವಳು, ಒಳ್ಳೆ ಹುಡುಗಿ. ಇಲ್ಲಿ ನೋಡಿ, ನೋಟಿ ಬಾಯ್ಸ್ ಕೂತ್ಕೊಂಡಿದ್ದಾರೆ. ಆಯಿತು ಫ್ರೆಂಡ್ಸ್, ನಮ್ಮ ಭಾವ ಬಂದಾಯಿತು. ಈಗ ಹೋಗ್ತಾ ಇದ್ದೀವಿ, ಇನ್ನೂ ಹೋಗಿಲ್ಲ. ಮಕ್ಕಳಿಗೆ ಕೂರಿಸಿದ್ದೀನಿ, ಅವರಲ್ಲಿ ಏನೋ ತಗೊಂಬರ್ಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಗಾಡಿ ಬಂದಿದೆ, ಏನೋ ಮಾರ್ತಾ ಇದೆ, ಏನೋ ಮಾರ್ತಾ ಇದ್ದಾರೆ. ಸೊ ನನ್ನ ಮಗನೂ ಒಂದು ಪಾಕೆಟು, ಏನಂತಾರೆ ಅದಕ್ಕೆ ಹೆಸರು ಗೊತ್ತಿಲ್ಲ ನನಗೆ, ಸೊ ಅದು ತೊಗೊಂಬಂದಿದ್ದಾನೆ. ಅವರು ಅದೇ ತೊಗೊಳಕ್ಕೆ ಹೋಗಿದ್ದಾರೆ, ಏನೋ ಗೊತ್ತಿಲ್ಲ ನನಗೆ. ಸೊ ತೊಗೊಂಡು ಬಂದಾಯಿತು. ಅವರು ಕಡಲೆ ಬೀಜ ತೊಗೊಂಬಂದರು ನಮ್ಮ ಭಾವ. ಸೊ ಈಗ ಹೋಗ್ತಾ ಇದ್ದೀವಿ. ನಮ್ಮ ಚೋಟು ನೋಡಿ ಹೇಗೆ ಕೂತ್ಕೊಂಡಿದ್ದಾನೆ. ಆಚೆ ಹೋಗೋದಂದರೆ ಭಾರಿ ಖುಷಿ ಇಬ್ರಿಗೂ. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಎ ಟಿ ಎಮ್ಮಲ್ಲಿ ಬಂದಾಯಿತು, ಸ್ವಲ್ಪ ದುಡ್ಡು ತೆಗಿಲಿಕ್ಕೆ ಇತ್ತು. ದುಡ್ಡು ತಗೊಂಡಾಯಿತು. ಈಗ ಹೊರಡ್ತಾ ಇದ್ದೀವಿ. ಬ್ರಹ್ಮ ಅವರಿಗೆ ಹೋಗಬೇಕದು ಮೀನು ತರಲಿಕ್ಕೆ. ಬ್ರಹ್ಮ ಅವರೊಡಿಗೆ ಸ್ವಲ್ಪ ಹಿಂದ್ಗಡೆ ಅದ್ರದ್ದು, ಅಲ್ಲಿ ಹೆಸರು ಗೊತ್ತಿಲ್ಲ ನನಗೆ, ಕೇಳ್ತೀನಿ ನಮ್ಮ ಭಾವನಿಗೆ. ನೆಕ್ಸ್ಟ್ ಟೈಮ್ ಕೇಳಿ ಹೇಳ್ತೀನಿ ನಿಮಗೆ. ಸೊ ಒಳ್ಳೆ ಫ್ರೆಶ್ ಫ್ರೆಶ್ ಮೀನು ಸಿಗತ್ತೆ ಮಾತ್ರ ಅಲ್ಲಿ. ನೋಡಬೇಕು ಇವತ್ತು ಏನೇನು ಮೀನಿದೆ ಅಂತ. ಆಯಿತು, ಈಗ ಹೋಗ್ತಾ ಇದ್ದೀವಿ. ನನ್ನ ಮಕ್ಕಳಿಗಂತೂ ಭಾರಿ ಖುಷಿ ಆಚೆ ಹೋಗೋದಂದರೆ. ನನ್ನ ಸಣ್ಣ ಮಗ ಕೂಡ ತುಂಬ ಖುಷಿ ಅವನಿಗೆ ಆಚೆ ಹೋಗೋದಂದರೆ. ಬಂದಾಯಿತು. ನಾವು ಈಗ ಮೀನು ನೋಡಿ ಎಷ್ಟು ದೊಡ್ಡ ದೊಡ್ಡ ಮೀನಿದೆ ಅಂತ. ಫ್ರೆಶ್ ಮೀನು ಸಿಗತ್ತೆ ಮಾತ್ರ ಇಲ್ಲಿ. ಸೊ ನೋಡ್ತಾ ಇದ್ದೀವಿ ಏನೇನು ಮೀನಿದೆ ಅಂತ. ನನ್ನ ಮಗ, ಮಮ್ಮಿ ಇದು ತಗೋ ಚೆನ್ನಾಗಿದೆ, ಸಣ್ಣ ಸಣ್ಣ ಮೀನು ಅಂತ ಹೇಳ್ತಾ ಇದ್ದಾನೆ. ನಾನು ನೋಡ್ತಾ ಇದ್ದೀನಿ ಏನೇನಿದೆ, ಯಾವ ಥರದೆಲ್ಲ ಮೀನಿದೆ ಅಂತ. ಮೀನು ಆಲ್ರೆಡಿ ಖಾಲಿ ಆಗಿತ್ತು. ಬೆಳಗ್ಗೆ ಬಂದರೆ ನಮಗೆ ಸಿಗತ್ತೆ. ನಾನು ಹೋಗುವಾಗ ಒಂದು 11 ಗಂಟೆ ಆಗಿತ್ತೇನೋ. ನಾನು ಆಮೇಲೆ ಬೂತಾಯಿ, ಮತ್ತು ಬೂತಾಯಿ 1 ಕೆಜಿ, ಬಂಗಡೆ 1 ಕೆಜಿ, ಮತ್ತು ಅಡೆ ಮೀನು ಅಂತಾರೆ ಅದು 1.5 ಕೆಜಿ ತಗೊಂಡೆ. ಅದು ಸಾಕಾಗತ್ತೆ ನಮಗೆ. ಅಂದರೆ ನಾವು ಈಗ ವೆಜ್ಜೆ ಜಾಸ್ತಿ ಮಾಡೋದು. ತುಂಬ ದಿನ ಆಯಿತು ಮೀನು ಮಾಡಿದೆ ನಾವು, ಅದಕ್ಕೆ ಮೀನು ಕರಿ ಮಾಡೋಣ ಸಂಡೆ ಅಂತ ತೊಗೊಂಡಿದ್ದು ನಾವು. ಸೊ ತೊಗೊಂಡಾಯಿತು. ಈಗ ನೋಡ್ತಾ ಇದ್ದೀವಿ. ಮತ್ತು ನಮಗೆ ಕ್ಲೀನ್ ಮಾಡಿ ತೊಗೋಬೇಕಂದ್ರೆ ಅಲ್ಲಿ ಕ್ಲೀನ್ ಮಾಡಿನೂ ಕೊಡ್ತಾರೆ. ಅಲ್ಲಿ ನಾನು ಒಂದೊಂದು ಸತಿ ಕ್ಲೀನ್ ಮಾಡಿ ತೊಗೊಂಡೋಗ್ತೀನಿ, ಒಂದೊಂದು ಸತಿ ಹಾಗೆ ತೊಗೊಂಡೋಗ್ತೀನಿ. ಸೊ ಇವತ್ತು ನಾನು ಕ್ಲೀನ್ ಮಾಡಲಿಲ್ಲ, ಹಾಗೆ ತೊಗೊಂಡು ಹೋಗಿದ್ದು ನಾನು. ಇಲ್ಲಿ ನೋಡಿ, ಅಲ್ಲಿ ಇಬ್ಬರು ಆಂಟಿಂದಿರಿದ್ದಾರೆ, ಅವರು ಒಳ್ಳೆ ಕ್ಲೀನ್ ಮಾಡಿ ಕೊಡ್ತಾರೆ, ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಕೊಡ್ತಾರೆ. ನಾನು ಒಂದೊಂದು ಸತಿ ಅಲ್ಲೇ ಕ್ಲೀನ್ ಮಾಡ್ಕೊಂಡು ಹೋಗೋದು, ಬಟ್ ಇವತ್ತು ನಾನು ಕ್ಲೀನ್ ಮಾಡಿಸ್ಕೊಂಡಿಲ್ಲ. ಅಂದರೆ ನಾನು ದೊಡ್ಡ ಮೀನೆಲ್ಲ ಏನು ತೊಗೊಂಡಿಲ್ಲ. ಬೂತಾಯಿ ಮತ್ತು ಬಂಗಡೆ ಅದೆಲ್ಲ ಈಸಿ ಅಲ್ಲ ಕ್ಲೀನ್ ಮಾಡಲಿಕ್ಕೆ. ಸೊ ಅದು ತಗೊಂಡು ಈಗ ಹೋಗ್ತೀವಿ, ಹೊರಡ್ತಾ ಇದ್ದೀವಿ. ನನ್ನ ಮಗನಿಗಂತೂ ಅಲ್ಲಿಂದ ಬರಲಿಕ್ಕೆ ಮನಸ್ಸೇ ಇಲ್ಲ. ಎಲ್ಲ ಮೀನುಗಳು ಮುಟ್ಟಿ ಅದು ಐಸ್ ಎಲ್ಲ ನೋಡ್ತಾ ಇದ್ದಾನೆ. ನಾನು ಅವನಿಗೆ ಬೈತಾ ಇದ್ದೀನಿ, ಅದನ್ನು ಏನದು ಮುಟ್ಟಿ ನೋಡೋದು ಅಂತ. ಈಗ ಹೋಗ್ತಾ ಇದ್ದೀವಿ. ನಮ್ಮ ಭಾವ ಹೇಳಿದರು ಸ್ವಲ್ಪ ಗ್ಯಾಸ್ ಹಾಕಿ ಹೋಗೋಣ ಅಂತ. ನನ್ನ ಸಣ್ಣ ಮಗ ನೋಡಿ ಅಲ್ಲದು ಇದು ತೋರಿಸ್ತಾ ಇದ್ದಾನೆ. ಮಮ್ಮಿ ಅಲ್ಲಿ ನೋಡು, ಕಾರ್ ಹೋಗ್ತಾ ಇದೆ
ಅಂತ ಎಲ್ಲ. ನನ್ನ ಸಣ್ಣ ಮಗನಿಗಂತೂ ಆಚೆ ನಮ್ಮ ಭಾವ ರಿಕ್ಷಾ ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಬಂದ ತಕ್ಷಣ ಅವನು ಹೋಗೋಣ ಹೋಗೋಣ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟು ಖುಷಿ ಅವನಿಗೆ ಆಚೆ ಹೋಗೋದಂದರೆ. ಸೊ ಇಲ್ಲಿ ನಾ ಈಗ ಗ್ಯಾಸ್ ಹಾಕ್ಲಿಕ್ಕೆ ಬಂದಾಯಿತು. ನಾವು ಲೈನ್ ನಿಂತ್ಕೋಬೇಕು. ರಿಕ್ಷಾಗಳು ನಿಂತಿದೆ ನೋಡಿ. ಅಷ್ಟೊಂದು ರಿಕ್ಷಾಗಳೇನಿಲ್ಲ, ಒಂದು ಎರಡು ಮೂರು ಇತ್ತೇನೋ. ಸೊ ಬಂದಾಯಿತು ನಾವು ಮನೆಗೆ. ಮಗುಗೆ ಅವನು ಸುಸ್ತಾಯ್ತು. ಅವನಿಗೆ ಬಂದ ತಕ್ಷಣ ಮಲ್ಕೊಂಬಿಟ್ಟ ಫೆಲಿಕ್ಸ್ ನನ್ನ ಮಗ, ಸಣ್ಣ ಮಗ. ಅವನಿಗೆ ಮಲಗಿಸಿ ಈಗ ಕುಕ್ಕರಲ್ಲಿ ರೈಸ್ ಇಡ್ತೀನಿ. ಏನೂ ಮಾಡಲಿಲ್ಲ ನಾನು, ಏನೂ ಮಾಡದೆ ಹೋಗಿದೆ. ಬ್ರೇಕ್ಫಾಸ್ಟ್ ಮಾತ್ರ ಮಾಡಿ ಕುಕ್ಕರಲ್ಲಿ ರೈಸ್ ಇಟ್ಟು ಈ ತರಕಾರಿ ಬಂದಿದೆ ಏನೋ ಅಂತ ನೋಡೋಣ ಅಂತ ಆಚೆ ಬಂದೆ. ತರಕಾರಿ ಬಂದಿದೆ. ಎವ್ರಿ ಸ್ಯಾಟರ್ಡೆ ತರಕಾರಿ ನಮಗೆ ಇಲ್ಲೇ ನಮ್ಮ ಏರಿಯಾದಲ್ಲಿ ಬರುತ್ತೆ. ಸೊ ತರಕಾರಿ ತಗೊಳ್ಳೋಣ ಅಂತ. ಮತ್ತು ಅವನು ಈಗಲೇ ಬಂದಿದ್ದು ತರಕಾರಿ. ಅವನು ತುಂಬ ಜನ ಹೋಗ್ತಾರೆ, ಸುಮ್ಮನೆ ಹೋಗಿ ಯಾಕೆ ಅಲ್ಲಿ ನಿಲ್ಲಬೇಕು ಅಂತ ನಾನು ಸ್ವಲ್ಪ ಹೊತ್ತಾದಮೇಲೆ ಹೋಗೋಣ ಅಂತ ಹೋಗಲಿಲ್ಲ. ನನ್ನ ಮಗ ನೋಡಿ ಏರೋಪ್ಲೇನ್ ಮಾಡಿಬಿಟ್ಟು ಆಟಾಡ್ತಾ ಇದ್ದಾನೆ. ನೋಡಿ ನೋಡು ಮಮ್ಮಿ ಅಂತ ಎಲ್ಲ ಆ ಸೈಡ್ ಬಿಸಾಡೋದು ಈ ಸೈಡ್ ಬಿಸಾಡೋದು ಮಾಡ್ತಾ ಇದ್ದಾನೆ. ಏರೋಪ್ಲೇನ್ ತೊಗೊಂಡು ಆಟಾಡ್ತಾ ಇದ್ದಾನೆ. ಈಗ ಹೇಳ್ತಾ ಇದ್ದಾನೆ ನಾನು ಏರೋಪ್ಲೇನ್ ಮಾಡಿದ್ದೀನಿ, ಆಟಾಡ್ತಿದ್ದೀನಿ, ಹಾಯ್ ಫ್ರೆಂಡ್ಸ್ ಅಂತ. ಮತ್ತು ಫ್ರೆಂಡ್ಸ್ ನಾನು ನಿನ್ನೆ ಮೊನ್ನೆ ದ್ರಾಕ್ಷಿ ತೊಗೊಂಬಂದಿದ್ದೆ 1 kg, ಅದು ತಿಂದುಬಿಟ್ಟು ಈ ಥರ ನನ್ನ ಪರಿಸ್ಥಿತಿ ಆಗಿದೆ. ಸೊ ತಲೆನೋವು, ಕೋಲ್ಡು, ವಾಯ್ಸ್ ಎಲ್ಲ ಚೇಂಜ್ ಆಗಿ ತುಂಬ ಕಷ್ಟ ಆಗ್ತಾಯಿದೆ. ಹೋಗ್ತೀನಿ ಈಗ ತರಕಾರಿ ತೊಗೊಂಬರ್ಲಿಕ್ಕೆ. ಎಲ್ಲರೂ ಹೋದರು ಅಲ್ಲಿಂದ, ಇಲ್ಲಾಂದರೆ ತುಂಬ ಜನ ಇದ್ದರು ಅಂತ. ನಾನು ಸ್ವಲ್ಪ ಜನ ಖಾಲಿ ಆಗಲಿ ತೊಗೊಂಡು ಹೋಗಲಿ ಅಂತ ಹೋಗಲಿಲ್ಲ. ಸೊ ಈಗ ಹೋಗ್ತಾ ಇದ್ದೀನಿ. ಯಾರೂ ಇಲ್ಲ, ಒಂದು ಇಬ್ಬರು ಜನ ಇರಬಹುದು ಅಲ್ಲಿ. ಆಲ್ರೆಡಿ ತರಕಾರಿ ಇದೆ, ಲಾಸ್ಟ್ ವೀಕ್ ನಾವು ಜಾಸ್ತಿ ತೊಗೊಂಡಿದ್ವಿ. ನೋಡೋಣ ಕೋನೆಲ್ಲ ತೊಗೊಂಬರ್ತಾರೆ ಅವರು, ಬೇಬಿ ಕೋನೆಲ್ಲ. ಸೊ ಅದು ತೊಗೊಳ್ಳೋಣ. ಮತ್ತು ಮೆಣಸಿನ್ಕಾಯಿ ಎಲ್ಲ ಇಲ್ಲಾಗಿತ್ತು. ಸ್ವಲ್ಪ ಸ್ವಲ್ಪ ಐಟಮ್ ತೊಗೊಳ್ಳೋಣ ಅಂತ ಬಂದೆ. ನೋಡ್ತಾ ಇದ್ದೀನಿ ಏನೇನಿದೆ ಅಂತ. ನೋಡಿ ಎಲ್ಲ ಫ್ರೆಶ್ ಫ್ರೆಶ್ ಸಿಗುತ್ತೆ ನಮಗೆ. ಸ್ವಲ್ಪ ಬೀಟ್ರೂಟ್ ತೊಗೊಂಡೆ, ಆಮೇಲೆ ಮೆಂತೆ ಸೊಪ್ಪು ತೊಗೊಂಡೆ, ಆಮೇಲೆ ಕೋನಿತ್ತು ನೋಡಿ ನನ್ನ ಮಗನ ಕೈಯಲ್ಲಿ, ಅದು ಸ್ವಲ್ಪ ತೊಗೊಂಡೆ, ಒಂದು 4. ಆಮೇಲೆ ಮತ್ತು ಟೊಮೆಟೊ ಸ್ವಲ್ಪ ತೊಗೊಂಡೆ, ಆಮೇಲೆ ಕಾಲಿಫ್ಲವರ್ ಮತ್ತು ಬೆಳ್ಳುಳ್ಳಿ ಅದೆಲ್ಲ ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ ಈಗ. ಬಂದಾಯಿತು ಮನೆಗೆ. ಬೇಬಿ ಕೋನ್ ಸಾಯಂಕಾಲ ಸ್ನ್ಯಾಕ್ಸಿಗೆ ಆಗತ್ತೆ ಅಂತ ಬೇಯಿಸಿ ಇಡೋಣ ಅಂತ ಕುಕ್ಕರಲ್ಲಿ. ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀರು ಹಾಕಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ರೆಡಿ ಮಾಡಿ. ಸಾಯಂಕಾಲ ಸ್ನ್ಯಾಕ್ಸ್ ಅದೇ ಆಗುತ್ತೆ ಮಕ್ಕಳಿಗೆ ಅಂತ ಇಟ್ಟಾಯಿತು ರೆಡಿ ಮಾಡಿ. ಇಟ್ಟೆ ಎದ್ದುಬಿಟ್ಟು ಚೂರು ಈಗ ಊಟ ಮಾಡಿ ಮಲಗಿ ಎದ್ದು ತಿನ್ನಲಿಕ್ಕಾಗತ್ತೆ ಅಲ್ಲ ಅಂತ. ಸೊ ನಾವು ಚೂರು ಮಲಗಲಿಲ್ಲ. ನಾವು ಎಲ್ಲಿ ಮಲಗಲಿಕ್ಕೆ ಕೊಡ್ತಾರೆ ಇವರು. 4:30 ಈ ಥರ ಆಗಿತ್ತು. ಆಮೇಲೆ ಟೀ ಮಾಡಿದೆ. ನಮ್ಮ ಅತ್ತೆ ಇಲ್ಲಾಗಿದ್ದರು, ನಮ್ಮ ನಾದಿನಿ ಮಗ ಸ್ಕೂಲಿಗೆ ಹೋಗಿದ್ದರು. ಅದೇನೋ ಗ್ರ್ಯಾಂಡ್ ಮದರ್ಸ್ ಡೇ ಇತ್ತಂತೆ. ಸೊ ಅಜ್ಜಿ ಇಲ್ಲಾಂದರೆ ಅಜ್ಜ ಬರಬೇಕು ಅಂತ ಅಲ್ಲಿ ಹೋಗಿದ್ರು ಅವರು. ನಾವೇ 3 ಇದ್ವಿ. ಇವರೆಲ್ಲಿ ಮಲಗ್ತಾರೆ ಮಧ್ಯಾಹ್ನ? ನನಗೂ ಮಲಗಲಿಕ್ಕೆ ಕೊಟ್ಟಿಲ್ಲ. 4:00 ಎದ್ದುಬಿಟ್ಟು ಟೀ ಮಾಡಿದೆ ನಾನು. ಟೀ ಮಾಡಿ ಅದೇ ಸ್ನ್ಯಾಕ್ಸಿಗೆ ಕೋನ್ ತೊಗೊಂಡಿದ್ದೆ ಅಲ್ಲ, ಅದೇ ಕೋನ್ ಮತ್ತು ಟೀ ಕುಡ್ದಾಯಿತು. ನೋಡಿ ನನ್ನ ಮಗ ಬಾ ಕುಡಿಯೋ ಕುಡಿಯೋ ಅಂದರೆ ಆ ಸೈಡ್ ಈ ಸೈಡ್ ಓಡೋದೇ ಸಾಕಾಗಲ್ಲ. ಕೂಗಿ 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 ಸಾಕಾಗೋಗುತ್ತೆ. ಕುಡಿತಾ ಇದ್ದೀವಿ ಟೀ. ತಿನ್ನು ತಿನ್ನು ತಿನ್ನು. ಎಷ್ಟು ಒಂದು ಅರ್ಧ ತಾಸು ಕೂತ್ಕೊಂಡಿದ್ದೀನಿ ನಾನು ನನ್ನ ದೊಡ್ಡ ಮಗನ ಹತ್ರ. ತಿನ್ನು ತಿನ್ನು ಮಗ, ತಿನ್ನು ಮಗ ಅಂತ ಹೇಳಿ ಹೇಳಿ. ಆಮೇಲೆ ಎಲ್ಲ ಮಕ್ಕಳು ಆಚೆ ಟೀ ತಿಂಡಿ ತಿಂದಾದಮೇಲೆ ಆಚೆ ಏರೋಪ್ಲೇನ್ ಮಾಡಿ ಆಟಾಡ್ತಾ ಇದ್ದರು. ನನ್ನ ಮಕ್ಕಳು ಆಲ್ರೆಡಿ ನನ್ನ ಮಗ ಮತ್ತು ನಮ್ಮ ನಾದಿನಿ ಮಗನೇ ಸ್ಟಾರ್ಟ್ ಮಾಡಿತ್ತು. ಇಲ್ಲ ನಮ್ಮ ನಾದಿನಿ ಮಗ ಸ್ವಲ್ಪ ಲೇಟ್ ಬಂದ, ಪಿಂಚು ಮನೆಯಲ್ಲಿದ್ದಲ್ಲ. ನಮ್ಮದು ಟೀ ಕಾಫಿ ಆಗೋಷ್ಟರಲ್ಲಿ ಅವರು ಆಮೇಲೆ ಆಚೆನೇ ಇದ್ವಿ ನಾವು ಆಟಾಡ್ತಾ. ನನ್ನ ಸಣ್ಣ ಮಗನಿಗೆ ಕರ್ಕೊಂಡು ಆಚೆನೇ ಇದ್ದೆ. ನಮ್ಮ ಎಲ್ಲ ಮಕ್ಕಳು ಆಟಾಡ್ತಾ ಇದ್ದಾರೆ ಏರೋಪ್ಲೇನ್ ಮಾಡಿಕೊಂಡು. ನಾನು ಫಸ್ಟ್ ನೀನು ಫಸ್ಟ್ ಈಗ ಬೈಕ್ ಬರ್ತಾಯಿದೆ ಅಂತ ಸೈಡಿಗೆ ಬಂದಿದ್ದಾರೆ ಬೈಕಿಗೆ. ನೋಡಿ ಚುಡಾಯಿಸ್ತಾ ಇದ್ದಾರೆ.
ಈಗ ನಮ್ಮ ಟೀಚರ್ ಅವಳು ಅಶ್ಮಿತಾ ಅಂತ ಅವಳ ಹೆಸರು. ಫಸ್ಟ್ ಯಾರು ಹೋಗ್ತಾರೆ ಅವರು ವಿನ್ ಅಂತ ಹೇಳಿಬಿಟ್ಟು ಅವರಿಗೆ ಲೈನ್ ಆಗಿ ನಿಲ್ಲಿಸ್ತಾ ಇದ್ದಾಳೆ ಟೀಚರು. ಬಾಬು ಹೇಳದೆ ಬಂದ ಅವನು, ಅದಕ್ಕೆ ಇಲ್ಲ ಇಲ್ಲೇ ನಿಂತ್ಕೋಬೇಕು ಅಂತ ಅವಳು ಹೇಳ್ತಾ ಇದ್ದಾಳೆ. ನೋಡಿ, ನಾನು ಫಸ್ಟ್ ನೀನು ಫಸ್ಟ್ ಅಂತ ಓಡ್ತಾ ಇದ್ದಾರೆ. ಸೊ ಮಕ್ಕಳದ ಆಟ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಲ್ಲ. ಸೊ ಆಟ ಆಡಿ ಮತ್ತೆ ಒಳಗಡೆ ಬಂದಾಯಿತು. ನಾವು ಒಂದು 6:30 ಆಗಿತ್ತು ಟೈಮು. ಒಳಗಡೆ ಬಂದುಬಿಟ್ಟು ಸ್ವಲ್ಪ ಟೀ ಇತ್ತು, ಟೀ ಬಿಸಿ ಮಾಡಿ ಎಲ್ಲರೂ ಕುಡಿದ್ಬಿಟ್ಟು ನಮ್ಮ ಚೋಟು ನೋಡಿ ಹೇಗೆ ಕೂತ್ಕೊಂಡಿದ್ದಾನೆ, ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದಾನೆ, ಕೈಯಲ್ಲಿ ಒಂದು ಚಾಕ್ಲೇಟ್ ಇದೆ ಅದು ತಿಂತಾ ಕೂತ್ಕೊಂಡಿದ್ದಾನೆ. ಇವರಿಬ್ಬರು ಆಟಾಡ್ತಾ ಇದ್ದಾರೆ, ಅದು ಗಾಡಿ ತಗೊಂಡು ಆ ಸೈಡು ಈ ಸೈಡು ಅಂತ. ಆಮೇಲೆ ನಮ್ಮ ಅತ್ತೆ ಮತ್ತು ನಾನು ಸೊಪ್ಪು ಕ್ಲೀನ್ ಮಾಡ್ತಾ ಕೂತ್ಕೊಂಡು, ಗಿಚ್ಚು ಗಿಲಿ ಗಿಲಿ ಅದು ಬರುತ್ತೆ ಅಲ್ಲ 8 ಗಂಟೆಗೆ, ಅದು ನೋಡ್ತಾ ಸೊಪ್ಪು ಕ್ಲೀನ್ ಮಾಡ್ತಾ ಕೂತ್ಕೊಂಡಿದ್ವಿ. ಕ್ಲೀನ್ ಆಯಿತು, ಈಗ ಊಟ ಮಾಡಿ ಮಲಗ್ತೀವಿ ಗಾಯ್ಸ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚೋಟು ನೋಡಿ, ಒಂದು ಕಾಲಲ್ಲಿ ಚಪ್ಪಲಿ ಹಾಕ್ಕೊಂಡು ಆ ಸೈಡ್ ಈ ಸೈಡ್ ಓಡಾಡ್ತಾ ಇದ್ದಾನೆ. ಸೊಪ್ಪು ಕ್ಲೀನ್ ಆಯಿತು, ಈಗ ಸೊಪ್ಪು ಇಟ್ಟುಬಿಟ್ಟು ಊಟ ಮಾಡಿ ಮಲಗ್ತೀವಿ ನಾವು. ಲಾಸ್ಟಲ್ಲಿ ನನ್ನ ಮಗ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದಾನೆ. ನೋಡಿ ಮಾಡ್ತಾ ಇದ್ದಾನೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ನಿಮಗೆ ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋ